ಕರ್ನಾಟಕದಲ್ಲಿ ಅತಿ ಹೆಚ್ಚು ಫ್ಯಾನ್ ಫಾಲೋಯಿಂಗ್ ಹೊಂದಿದ್ದಂತಹ ಕನ್ನಡದ ಏಕೈಕ ನಟ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಕರ್ನಾಟಕದ ಯುವರತ್ನ ಎಂದೇ ಖ್ಯಾತರಾದ ಪುನೀತ್ ಚಿಕ್ಕ ಮಕ್ಕಳಿಂದ ವಯಸ್ಸಾದ ಅಜ್ಜ ಅಜ್ಜಿಯವರೆಗೂ ಫ್ಯಾನ್ಸ್ ಹೊಂದಿದ್ದಾರೆ ಇದೇ ಅವ್ರ ತಾಕತ್ತು ಫ್ಯಾನ್ಸ್ ಇದ್ದಾರೆ ಅಂತ ಗೊತ್ತಿತ್ತು ಆದರೆ ಈ ಮಟ್ಟಕ್ಕೆ ಜನ ಅವರನ್ನು ಇಷ್ಟಪಡ್ತಾರೆ ಅಂತ ತುಂಬ ಜನಕ್ಕೆ ಗೊತ್ತಿರಲಿಲ್ಲ ಪುನೀತ್ ರಾಜ್ಕುಮಾರ್ ಇನ್ನಿಲ್ಲ ಅಂದಾಗ ಸಾಗರೋಪಾದಿಯಲ್ಲಿ ಜನ ಅವರನ್ನು ನೋಡೋದಕ್ಕೆ ಬಂದರು ಅವರನ್ನು ಮೂರು ದಿನದಲ್ಲಿ ಸುಮಾರು ಹತ್ತು ಲಕ್ಷಕ್ಕೂ ಹೆಚ್ಚು ಜನ ಅವರ ಪಾರ್ಥಿವ ಶರೀರದ ದರ್ಶನ ಮಾಡಿದ್ರು ಇಡೀ ಭಾರತೀಯ ಚಿತ್ರರಂಗ ಅವರಿಗೆ ಕಂಬನಿ ಮಿಡಿತು ಅವರ ಸಮಾಧಿ ದರ್ಶನಕ್ಕೆ ಪ್ರತಿನಿತ್ಯ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಜನ ಬರ್ತಿದ್ದಾರೆ ಇದನ್ನು ನೋಡಿ ಶಿವಣ್ಣ ರಾಗಣ್ಣ ಕೂಡ ದಂಗಾಗಿ ಹೋದರು ಪುನೀತ್ನ ಯಾಕೆ ಇಷ್ಟು ಜನ ಇಷ್ಟಪಡ್ತಾರೆ ಅಂದರೆ ಅವರು ಕ್ಲಾಸ್ ಹಾಗೂ ಮಾಸ್ ಆಡಿಯನ್ಸ್ ಮಾತ್ರ ಸೇರಿದ ನಟನಾಗಿರಲಿಲ್ಲ ಅವರು ಕ್ಲಾಸ್ ಮಾಸನ್ನು ಮೀರಿ ಬೆಳೆದಿದ್ದರು ಅಪ್ಪಟ ರಾಜಪುತ್ರರಾಗಿದ್ದರು ಅಪ್ಪನಂತೆ ನಯ ವಿನಯ ಸರಳತೆಯನ್ನು ಮೈಗೂಡಿಸಿಕೊಂಡಿದ್ರು ಇದೇ ಬೇರೆ ನಟರಿಗೂ ಅವರಿಗೂ ಇರುವಂತಹ ವ್ಯತ್ಯಾಸ ಪುನೀತ್ ರಾಜ್ಕುಮಾರ್ ಅವರು ಭಾರತ ಲೋಕಕ್ಕೆ ಪಯಣಿಸಿದ್ದಾರೆ ಎಂದು ಗೊತ್ತಾದಾಗ ಯಾವುದೇ ಜಾತಿ ಮತ ಭೇದವಿಲ್ಲದೆ ಮಸೀದಿ ಮುಂದೆ ದೇವಸ್ಥಾನದ ಮುಂದೆ ಅವರ ಫೋಟೋಗಳನ್ನು ಇಟ್ಟು ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ರಸ್ತೆ ರಸ್ತೆಯಲ್ಲಿ ಅವರಿಗೆ ಮೇಣದ ಬತ್ತಿ ಹೊತ್ತಿಸಿ ಗೌರವ ಸೂಚಿಸಲಾಯಿತು ತೆಲುಗು ತಮಿಳು ನಟರು ಸಾಲು ಸಾಲಾಗಿ ಬಂದು ಅವರ ಸಮಾಧಿ ದರ್ಶನ ಪಡೆದರು ಕಣ್ಣೀರು ಹಾಕಿದ್ರು ತಮಿಳು ತೆಲುಗು ಟಿ ವಿ ಶೋಗಳಲ್ಲಿ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ನಮ್ಮ ನ್ಯಾಷನಲ್ ಮೀಡಿಯಾಗಳು ಹಾಗೂ ಇಂಟರ್ ಮೀಡಿಯಾ ಬಿ ಬಿ ಸಿ ಕೂಡ ಇವರ ನಿಧನದ ವಾರ್ತೆಯನ್ನು ಪ್ರಸಾರ ಮಾಡಿದ್ರು ವೀಕ್ಷಕರೇ ಪುನೀತ್ ರಾಜ್ಕುಮಾರ್ ಅವರು ಯಾವತ್ತಿಗೂ ಅಭಿಮಾನಿಗಳ ಮನದಲ್ಲಿ ಶಾಶ್ವತ ನೆಲೆಯನ್ನು ಕಂಡುಕೊಂಡಿದ್ದಾರೆ ಅವರ ಸಾಮಾಜಿಕ ಕೆಲಸ ಕಾರ್ಯಗಳು ಯಾವತ್ತಿಗೂ ಯುವ ಜನತೆಗೆ ಸ್ಫೂರ್ತಿಯಾಗಿರುತ್ತೆ ಇರಬೇಕು ಕೂಡ ಅಭಿಮಾನಿಗಳು ಅದಕ್ಕೆ ಅವರನ್ನು ಪ್ರೀತಿಯಿಂದ ಯುವರಾಜ ಯುವರತ್ನ ಕರ್ನಾಟಕ ರತ್ನ ಅಂತ ಯಾವತ್ತಿಗೂ ನೆನೆಸ್ಕೊಂತಾರೆ